गुड मॉर्निंग स्टूडेंट एल्लरिगू इकोनॉमिक्स दो ऑनलाइन क्लास के वेलकम मार्ता नानु मन्ने नेडदंतह द्वितीय पीयूसी प्रिपरेटरी एग्जामिनेशन क्वेश्चन पेपर इतला आ क्वेश्चन पेपर के संबंधिसिदंते केलवंदु क्वेश्चन्स अन्ना अनलाइज मार्ता एक्सप्लेनेशन कोड्ता होगी निमगे नेनपिरलि ई प्रिपरेटरी क्वेश्चन पेपर नल्लि ई प्रिपरेटरी क्वेश्चन पेपर नल्लि एष्टु मार्क्स गे क्वेश्चन केळ्तारे निम्म मनेयल्लि एग्जाम अल्लि अंत हेळिद्रे नोडि सुमारु सुमारु 60 अंकगळिगे निम्म अनुअल एग्जामिनेशन गे ಈ ಒಂದು ಕ್ವೆಶನ್ ಪೇಪರ್ಸ್ ಅಲ್ಲಿ ಇರುವಂತಹ ಕ್ವೆಶನ್ಸ್ ಬರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ಇನ್ ಯುವರ್ ಆನ್ಯುಯಲ್ ಎಕ್ಸಾಮಿನೇಷನ್. ಹಾಗಾಗಿ ಈ ಕ್ವೆಶನ್ ಪೇಪರ್ಗೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅನಲೈಸ್ ಮಾಡ್ತಾ ಹೋಗ್ತೀನಿ. ಅನಲೈಸ್ ಮಾಡಿ ನಿಮಗೆ ಕೆಲವೊಂದಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಹೋಗ್ತೀನಿ. ಈ ಒಂದು ದೃಷ್ಟಿಯಿಂದಾಗಿ ನಾನು ಸುಮಾರು 2 ಕ್ಲಾಸ್ನಲ್ಲಿ ಈ ಒಂದು ಪ್ರಿಪರೇಟರಿ ಕ್ವೆಶನ್ ಪೇಪರನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಅದಾದ ನಂತರ ನಾನು ಚಾಪ್ಟರ್ ವೈಸು ಇಂಪಾರ್ಟೆಂಟ್ ವಿಷಯಗಳಿಗೆ ಸಂಬಂಧಿಸಿದಂತೆ 6 ಮಾರ್ಕ್ಸ್ ಕ್ವೆಶನ್ ಆಗಿರ್ಬೋದು, ಅದೇ ರೀತಿ 4 ಮಾರ್ಕ್ಸ್ ಕ್ವೆಶನ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಿಸಿದಂತೆ ನಾನು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ಓಕೆನಾ? ಓಕೆ. ಈಗ ನಾನು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೀನಿ. ಹೇಗಿದು ಸ್ಟೂಡೆಂಟ್ಸ್, ಕ್ವೆಶನ್ ಪೇಪರು ಪ್ಯಾಟರ್ನ್ ಇದೆ. ಚೂಸ್ ದಿ ಕರೆಕ್ಟ್ ಆನ್ಸರ್, ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಇಲ್ಲಿ ಫಸ್ಟ್ ಕ್ವೆಶನ್ನು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಇನ್ಕ್ಲೂಡ್ಸ್, ಒಂದು ಆರ್ಥಿಕತೆಯ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ನೋಡಿ, ನಾನು ನಿಮಗೆ ಕ್ವೆಶನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಈ ಒಂದು ಕ್ವೆಶನ್ ಪೇಪರ್ಗೆ ಸಂಬಂಧಿಸಿದಂತೆ ನೋಡಿ, ಫಸ್ಟ್ ಕ್ವೆಶನ್ನು ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತಿದೆ. ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಫಸ್ಟ್ ಕ್ವೆಶನ್ ಏನಿದೆ ಅಂತ ಹೇಳಿದ್ರೆ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಇನ್ಕ್ಲೂಡ್ಸ್, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು, ವಾಟ್ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅಂತೇಳಿದೆ. ಇದಕ್ಕೆ ಸರಿಯಾದ ರೀತಿಯಾದಂತಹ ಆನ್ಸರ್ ಅಂತ ಹೇಳಿದ್ರೆ ಆಲ್ ಆಫ್ ದಿ ಎಬೌ, ಮೇಲಿನ ಎಲ್ಲವೂ ಹೌದು. ಸ್ಟೂಡೆಂಟ್ಸ್, ನಾನು ಈ ಒಂದು ಕ್ವೆಶನ್ನು 1 ಮಾರ್ಕ್ಸ್ಗೂ ಕ್ವೆಶನ್ ಇಂಪಾರ್ಟೆಂಟು ಮತ್ತು 4 ಮಾರ್ಕ್ಸ್ಗೂ ಕ್ವೆಶನ್ನು ಇಂಪಾರ್ಟೆಂಟ್. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ ಅಂತೇಳಿ ಕ್ವೆಶನ್ನು 4 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಕ್ವೆಶನನ್ನು ಕೇಳ್ತಾರೆ. ನೋಡಿ, 4 ಮಾರ್ಕ್ಸ್ಗೆ ಇದು ಕ್ವೆಶನ್ ಇಲ್ಲ ಅಂತ ಹೇಳಿದ್ರೆ 1 ಮಾರ್ಕ್ಸ್ಗೆ ಕೇಳ್ತಾರೆ. 1 ಮಾರ್ಕ್ಸ್ಗೆ ಇದು ಕ್ವೆಶನ್ ಇರಲಿಲ್ಲ ಅಂತ ಹೇಳಿದ್ರೆ ಇದನ್ನ 4 ಮಾರ್ಕ್ಸ್ಗೆ ಕೇಳ್ತಿದ್ರು. ನಾನು ನಿಮಗೆ ಕ್ಲಾಸಲ್ಲಿ ಟ್ವೈಸ್ ಕ್ವೆಶನ್ಸ್ ಬಗ್ಗೆ ನಿಮ್ಗೆ ಹೇಳಿದೆ. ಒಂದು ಕ್ವೆಶನ್ 4 ಮಾರ್ಕ್ಸ್ಗೆ ಕೇಳಿದ್ರೆ ಇನ್ನೊಂದು ಕ್ವೆಶನ್ನು 1 ಮಾರ್ಕ್ಸ್ಗೆ ಕೇಳ್ತಾರೆ ಅಂತೇಳಿ. ನೋಡಿ, ಇಲ್ಲಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು 1 ಮಾರ್ಕ್ಸ್ಗೆ ಕೇಳಿದರೆ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅನ್ನುವಂತಹದನ್ನ ಎಷ್ಟು ಮಾಸಿಗೆ ಕೇಳಿದರೆ, 4 ಮಾಸಿಗೆ ಕೇಳಿದರೆ. ಹಾಗಾಗಿ ಅದನ್ನ 4 ಮಾಸಿಗೆ ಕ್ವೆಶನ್ ಕೇಳಿದ್ರಿಂದ ಇದನ್ನು 1 ಮಾಸಕ್ಕೆ ಕೇಳ್ತಾರೆ. ಅಕಸ್ಮಾತ್ತಾಗಿ ಕೇಂದ್ರೀಯ ಆರ್ಥಿಕ ಯೋಜನೆ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಬಗ್ಗೆ 1 ಮಾಸಕ್ಕೆ ಕೇಳಿದ್ರೆ ಅದನ್ನ 4 ಮಾಸಿಗೆ ಕ್ವೆಶನ್ ಅನ್ನ ಕೇಳ್ತಾರೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, 2 ಕ್ವೆಶನ್ ಓದ್ಕೊಂಡ್ರೆ, 2 4 ಮಾರ್ಕ್ಸ್ ಕ್ವೆಶನ್ ಓದ್ಕೊಂಡ್ರೆ 5 ಮಾಸಿಗೆ ನಿಮ್ಮ ಆನಿಯಲ್ ಎಕ್ಸಾಮ್ಗೆ ಕ್ವೆಶನ್ಸ್ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಹೌದು. ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಂತ ಹೇಳಿದೆ, ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಧ್ಯಾಯ 1
ಒಂದು ಅಧ್ಯಾಯದಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ಗೆ ಹೋಗ್ತೀವಿ. ಚೂಸ್ ದಿ ಕರೆಕ್ಟ್ ಆನ್ಸರ್, ಸರಿಯಾದ ಉತ್ತರವನ್ನು ಆರಿಸಿ ಬರೀರಲಿ. ಎ ವರ್ಟಿಕಲ್ ಡಿಮಾಂಡ್ ಕರ್ವ್ ಈಸ್, ಲಂಬಾಂತರ ಬೇಡಿಕೆಯ ರೇಖೆಯು ಹೊಂದಿರುವಂತಹದ್ದು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಸರಿಸಮ ಸ್ಥಿತಿಸ್ಥಾಪಕತ್ವ ಮತ್ತು ಮೇಲಿನ ಯಾವುದಲ್ಲ. ನೋಡ್ರಿ, ಇದು ಓವೈ ಅಕ್ಷಕ್ಕೆ ಸಮನಾಗಿರುವಾಗಿದ್ರೆ ಅದನ್ನ ನಾವು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಏನು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ, ಬೆಲೆಯಲ್ಲಿ ಎಷ್ಟೇ ಬದಲಾವಣೆಯಾದರೂ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆಯಾಗದಿದ್ದರೆ ಅದನ್ನು ನಾವು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಇಫ್ ಪ್ರೈಸ್ ಈಸ್ ಚೇಂಜಸ್, ದೇರ್ ಇಸ್ ನೋ ಚೇಂಜಸ್ ಇನ್ ಡಿಮಾಂಡ್, ಇಸ್ ಕಾಲ್ಡ್ ಪರ್ಫೆಕ್ಟ್ ಇನ್ ಎಲಾಸ್ಟಿಕ್. ಬೆಲೆಯಲ್ಲಿ ಬದಲಾವಣೆಯಾದಾಗ, ಬೇಡಿಕೆಯಲ್ಲಿ ಬದಲಾವಣೆಯಾಗಿದ್ರೆ ಅದನ್ನು ನಾವು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಇಲ್ಲಿ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತಿದೆ. ಇಲ್ಲಿ ಬೆಲೆಯಲ್ಲಿನ ಬದಲಾವಣೆಯಿಂದ, ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಇದನ್ನು ನಾವು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಈ ಒಂದು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವದ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುತ್ತೆ. ಇಟ್ ಈಸ್ ದಿ ಪರ್ಫೆಕ್ಟ್ ಎಲಾಸ್ಟಿಕ್ ಡಿಮಾಂಡ್ ಕರ್ವ್ ಈಸ್ ಡೌನ್ವರ್ಡ್ ಅಪ್ವರ್ಡ್ ಸ್ಲೋಪ್ ಫಾರ್ ಲೆಫ್ಟ್ ಟು ರೈಟ್, ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುತ್ತೆ. ನೋಡಿ, ಇಲ್ಲಿ ಸರಿಸಮಾನ ಸ್ಥಿತಿಸ್ಥಾಪಕತ್ವ ಅಂತಿದೆ. ಬೆಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತದೆಯೋ ಬೇಡಿಕೆಯಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಬದಲಾವಣೆಯಾದರೆ ಅದನ್ನು ನಾವು ಏನಂತೇಳಿ ಕರಿತೀವಿ, ಪರಿಪೂರ್ಣ ಸರಿಸಮಾನ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ. ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಬಿ, ಸರಿಯಾದ ಉತ್ತರ. ಯಾಕಪ್ಪ ಅಂತೇಳಿದ್ರೆ, ಬೆಲೆಯಲ್ಲಿ ಬದಲಾವಣೆಯಾದಾಗ ಬೇಡಿಕೆಯಲ್ಲಿ ಏನೂ ಬದಲಾವಣೆ ಆಗಲ್ಲ, ಹಾಗಾಗಿ ಸ್ಥಿತಿಸ್ಥಾಪಕತ್ವ ಅಂದ್ರೆ ಬದಲಾವಣೆ, ಅಸ್ಥಿತಿಸ್ಥಾಪಕತ್ವ ಅಂತ ಹೇಳಿದ್ರೆ ಬದಲಾವಣೆ ಇಲ್ಲದೆ ಇರುವಂತಹದ್ದು. ಇದು ಈ ಒಂದು ಕ್ವಶನ್ ಬಂದ್ಬಿಟ್ಟು ಎರಡನೇ ಚಾಪ್ಟರ್ ಅಲ್ಲಿ ಇದೆ ಕ್ವಶನ್. ನೋಡಿ, ಇಲ್ಲಿ ಕ್ವಶನ್ ನಿಮಗೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಅದು ಒಂದ್ ಮಾಸಿಗೆ ಆಗಿರ್ಬೋದು ಅಥವಾ ಎರಡು ಮಾಸಿಗೆ ಆಗಿರ್ಬೋದು. ಇಲ್ಲಿ ಎರಡು ಮಾಸಿಗೆ ಕ್ವಶನ್ ಏನಂತ ಹೇಳಿ ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಬೆಲೆಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೇನು, ಅದರ ಸೂತ್ರವನ್ನು ಬರೀರಿ ಅಂತೇಳಿ ಪ್ರಶ್ನೆಯನ್ನು ಎರಡು ಮಾಸಿಗೆ ಕೇಳ್ತಾರೆ. ಆ ಎರಡು ಮಾಸಿಗೆ ಕ್ವಶನ್ ಅದಿಲ್ಲದೆ ಇರೋದ್ರಿಂದಾಗಿ ಒಂದು ಮಾಸಿಗೆ ಲಂಬಾಂತರ ಬೇಡಿಕೆಯ ರೇಖೆಯ ಬಗ್ಗೆ ಕ್ವಶನ್ ಅನ್ನು ಕೇಳಿದ್ದಾರೆ. ನೋಡಿ, ನೆಕ್ಸ್ಟ್ ನಾವು ಮುಂದಿನ ಕ್ವಶನ್ನು, ಮೂರನೇ ಕ್ವಶನ್, ಅದು ಟಿಸಿ ಇಸ್ ಈಕ್ವಲ್ ಟು ಆಪ್ಷನ್ ಟಿವಿಸಿ, ಟಿಎಫ್ಸಿ, ಸಿಯಲ್ಲಿ ಟಿಎಫ್ಸಿ ಪ್ಲಸ್ ಟಿವಿಸಿ, ಡಿ ಎಸಿ ಪ್ಲಸ್ ಎಂಸಿ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ಟಿಎಫ್ಸಿ ಪ್ಲಸ್ ಟಿವಿಸಿ, ಇದು ಸರಿಯಾದ ಉತ್ತರ ಆಗಿದೆ. ಯಾಕೆ ಟಿಸಿ ಅಂತ ಹೇಳಿದ್ರೆ ಏನು, ಟೋಟಲ್ ಕಾಸ್ಟ್ ನ ಸೂತ್ರ ಏನಪ್ಪ ಅಂತ ಹೇಳಿದ್ರೆ, ಟಿಸಿ ಇಸ್ ಈಕ್ವಲ್ ಟು ಟಿಎಫ್ಸಿ ಪ್ಲಸ್ ಟಿವಿಸಿ. ಸಿ ಹಿಯರ್ ಟಿಎಫ್ಸಿ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟಿವಿಸಿ ಈಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಟಿಎಫ್ಸಿ ಅಂತ ಹೇಳಿದ್ರೆ ಒಟ್ಟು ಸ್ಥಿರ ವೆಚ್ಚ, ಟಿವಿಸಿ ಅಂತ ಹೇಳಿದ್ರೆ ಒಟ್ಟು ಬದಲಾಗುವ ವೆಚ್ಚ. ನೋಡಿ, ಒಟ್ಟು ವೆಚ್ಚವು ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚವನ್ನು ಒಳಗೊಂಡಿರುತ್ತೆ. ಟೋಟಲ್ ಕಾಸ್ಟ್ ಇನ್ಕ್ಲೂಡ್ಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್. ಹಾಗಾದ್ರೆ ಸ್ಥಿರ ವೆಚ್ಚ ಅಂದ್ರೆ ಏನು, ಒಟ್ಟು ಸ್ಥಿರ ವೆಚ್ಚ ಟಿಎಫ್ಸಿ ಅಂತ ಹೇಳಿದ್ರೆ ಏನು? ನೋಡಿ, ಉತ್ಪಾದನೆಯೊಂದಿಗೆ ಬದಲಾಗದಿರುವ ವೆಚ್ಚವನ್ನು ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೀವಿ. ಉತ್ಪಾದನೆ ಹೆಚ್ಚಾದ್ರೂ ವೆಚ್ಚ ಅಷ್ಟೇ ಇರುತ್ತೆ, ಉತ್ಪಾದನೆ ಕಡಿಮೆ ಇದ್ರೂ ವೆಚ್ಚ ಅಷ್ಟೇ ಇರುತ್ತೆ. ಹಾಗಾಗಿ ಉತ್ಪಾದನೆ ಹೆಚ್ಚಾದಾಗ ವೆಚ್ಚ ಹೆಚ್ಚಾಗೋದಿಲ್ವೋ, ಉತ್ಪಾದನೆ ಕಡಿಮೆ ಇದ್ದಾಗ ವೆಚ್ಚ ಕಡಿಮೆ ಇರಲ್ವೋ, ವೆಚ್ಚ ಒಂದೇ ರೀತಿಯಾಗಿದ್ರೆ, ಸ್ಥಿರವಾಗಿದ್ರೆ, ಬದಲಾಗಿದ್ರೆ, ಅಂತಹ ವೆಚ್ಚವನ್ನು ನಾವು ಸ್ಥಿರ ವೆಚ್ಚ ಅಂತೇಳಿ ಕರಿತೀವಿ. ಉದಾಹರಣೆ, ಕಟ್ಟಡಕ್ಕೆ ಬಾಡಿಗೆ.
ವಿಮಾ ಪಾಲಿಸಿ ನೋಡ್ರಿ, ಒಂದು ತಿಂಗಳಿಗೆ ನಾವು ಒಂದು ವರ್ಷ ಐದು ವರ್ಷಕ್ಕೆ ಕಟ್ಟಡಕ್ಕೆ ಬಾಡಿಗೆ ರೆಂಟ್ ಅನ್ನು ತಗೊಳ್ತೀವಿ, ಪ್ರತಿ ತಿಂಗಳು ಇಷ್ಟು ರೆಂಟ್ ಅಂತ ಹೇಳಿ ಮಾತಾಡ್ಕೊಂಡಿರ್ತೀವಿ. ಆದ್ರೆ ಅಲ್ಲಿ ಉತ್ಪಾದನೆ ಮಾಡಿದ್ರು ಸಹ ಕಟ್ಟಬೇಕು, ಉತ್ಪಾದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ವೆಚ್ಚನು ಬಾಡಿಗೆಯನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ಉತ್ಪಾದನೆಯೊಂದಿಗೆ ಬದಲಾಗದಿರುವಂತಹ ವೆಚ್ಚವನ್ನು ನಾವು ಸ್ಥಿರ ವೆಚ್ಚ ಅಂತ ಹೇಳಿ ಕರಿತೀವಿ. ಇನ್ನೊಂದಿದೆ, ಅದ್ಯಾವುದು ಬದಲಾಗುವ ವೆಚ್ಚ, TVC ಅಂತ ಹೇಳಿ ಕರಿತೀವಿ. ಸಿ ಹಿಯರ್ TVC ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಕಾಣಿಸಿದೆಯ TVC ಇಲ್ಲಿ TVC ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ TVC ಅಂತ ಹೇಳಿದ್ರೆ ಉತ್ಪಾದನೆಯೊಂದಿಗೆ ಬದಲಾಗುವ ವೆಚ್ಚವನ್ನು ಒಟ್ಟು ಬದಲಾಗುವ ವೆಚ್ಚ ಅಂತೇಳಿ ನಾವು ಕರಿತೀವಿ. ಇಲ್ಲಿ ವೆಚ್ಚ ಹೆಚ್ಚಾದ್ರೂ ಸಹ ಉತ್ಪಾದನೆ ಹೆಚ್ಚಾದರೂ ವೆಚ್ಚ ಅಷ್ಟಿರುತ್ತೆ, ಉತ್ಪಾದನೆ ಕಡಿಮೆ ಇದ್ರೂ ಸಹ ವೆಚ್ಚ ಬದಲಾಗುತ್ತೆ. ಫಾರ್ ಎಕ್ಸಾಂಪಲ್, ಉತ್ಪಾದನೆ ಹೆಚ್ಚಾದಾಗ ವೆಚ್ಚ ಹೆಚ್ಚಾಗುತ್ತೆ, ಉತ್ಪಾದನೆ ಕಡಿಮೆ ಆದಾಗ ವೆಚ್ಚ ಕಡಿಮೆ ಆಗುತ್ತೆ. ಇಲ್ಲಿ ಉದಾಹರಣೆ ಕಚ್ಚಾ ಸರಕುಗಳ ವೆಚ್ಚ ಆಗಿರ್ಬೋದು, ಅದೇ ರೀತಿ ಇನ್ನೊಂದೇನು ಇದ್ರ ಜೊತೆಗೆ ವಿದ್ಯುತ್ ಬಿಲ್ ಆಗಿರ್ಬೋದು, ಇದು ಬದಲಾಗುವ ವೆಚ್ಚಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಇದು ನೋಡಿ ಮೂರನೇ ಚಾಪ್ಟರ್ ಅಲ್ಲಿ ಬರುತ್ತೆ, ಉತ್ಪಾದನೆ ಮತ್ತು ವೆಚ್ಚ ಎನ್ನುವಂತಹ ಚಾಪ್ಟರ್ ಅಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಇನ್ 1936 ಬ್ರಿಟಿಷ್ ಎಕನಾಮಿಸ್ಟ್ JM Keynes ಪಬ್ಲಿಷ್ಡ್ ಇಸ್ ಸೆಲೆಬ್ರೇಟೆಡ್ ಬುಕ್. 1936 ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ರವರು ಪ್ರಕಟಿಸಿದ ಅವರ ಪ್ರಸಿದ್ಧ ಕೃತಿ ಅಂತ ಹೇಳಿದ್ರೆ ಯಾವ್ಯಾವುದು? 4 ಆಪ್ಷನ್ಸ್ ಇದೆ ಇಲ್ಲಿ. 1, ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ಸ್, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟರೆಸ್ಟ್ ಅಂಡ್ ಮನಿ, ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ, ಥಿಯರಿ ಆಫ್ ಇಂಟ್ರೆಸ್ಟ್ ಬಡ್ಡಿ ಸಿದ್ಧಾಂತ, ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಉದ್ಯೋಗ ಸಿದ್ಧಾಂತ. ಇಲ್ಲಿ 4 ಆಯ್ಕೆಗಳಿದೆ, ಇದರಲ್ಲಿ ಸರಿಯಾದಂತಹ ಆಯ್ಕೆ, ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಹಣದ ಸಾಮಾನ್ಯ ಸಿದ್ಧಾಂತ ಅಂತೇಳಿ ನಾವು ಕರಿತೀವಿ. ನೋಡಿ 1936 ಈ JM Keynes ರವರು ಈ ಕೃತಿಯನ್ನು ಬರೀತಾರೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ. ನೋಡಿ, JM Keynes ರವರನ್ನು 20ನೇ ಶತಮಾನದ ಕ್ರಾಂತಿಕಾರಕ ಅರ್ಥಶಾಸ್ತ್ರಜ್ಞ ಅಂತೇಳಿ ಪ್ರೊಫೆಸರ್ ಜಾನ್ ಮೆನಾರ್ಡ್ ಕೇನ್ಸ್ ರವರನ್ನು ಕರೆಯಲಾಗುತ್ತೆ. ಈ ಒಂದು ಗ್ರಂಥವನ್ನು ಬರೆಯುವುದಕ್ಕೆ ಒಂದು ಕಾರಣ ಇದೆ. 1929 ಮತ್ತು 30ರ ವರ್ಷದಲ್ಲಿ ಜಗತ್ತಿನ ಮಹಾ ಆರ್ಥಿಕ ಮುಗ್ಗಟ್ಟು ಉದ್ಭವಿಸುತ್ತದೆ. ಈ ಜಗತ್ತಿನ ಮಹಾ ಆರ್ಥಿಕ ಮುಗ್ಗಟ್ಟಿಗೆ ಪರಿಹಾರವನ್ನು 1929-30ಕ್ಕೆ ಮೊದಲು ಇದ್ದಂತಹ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರುಗಳಾದಂತಹ ಆಡಮ್ ಸ್ಮಿತ್, JBC, JS Mill, ರಿಕಾರ್ಡೋ, ಆಲ್ಫ್ರೆಡ್ ಮಾರ್ಷಲ್ ಮುಂತಾದಂತಹ ಅರ್ಥಶಾಸ್ತ್ರಜ್ಞರುಗಳ ಗ್ರಂಥಗಳು, ಸಿದ್ಧಾಂತಗಳು, ವಿಧಾನಗಳು ಆರ್ಥಿಕ ಮುಗ್ಗಟ್ಟಿಗೆ ಪರಿಹಾರವನ್ನು ಸೂಚಿಸುವುದಿಲ್ಲ. ಇವರೆಲ್ಲರೂ ಸಹ ಸಾಂಪ್ರದಾಯಿಕ ಪಂಥಕ್ಕೆ ಸೇರಿದವರಾಗಿದ್ದು ಕೆಲವೊಂದು ವಿಧಾನ, ಕೆಲವೊಂದು ನಿಯಮಗಳಿಗೆ ಒಳಪಡಿಸಿ ಆರ್ಥಿಕ ಚಟುವಟಿಕೆಗಳು ನಡೀಬೇಕಂತೇಳಿ ಹೇಳ್ತಾರೆ. ಈ ಸಮಸ್ಯೆಗಳು ಯಾವಾಗ ಪರಿಹಾರ ಆಗಲ್ವೋ, ಜಾನ್ ಮೆನಾರ್ಡ್ ಕೇನ್ಸ್ ರವರು ಈ ಮಹಾ ಆರ್ಥಿಕ ಮುಗ್ಗಟ್ಟಿನ ನಿವಾರಣೆಗೆ ಸಂಬಂಧಿಸಿದಂತೆ ಒಂದು ಗ್ರಂಥವನ್ನು ಬರೆದು 1936 ಫೆಬ್ರವರಿ 6ರಂದು ಬಿಡುಗಡೆ ಮಾಡ್ತಾರೆ. ಅದೇ ದಿ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟರೆಸ್ಟ್ ಅಂಡ್ ಮನಿ. ಈ ಒಂದು ಗ್ರಂಥ ಏನಿದೆ, ಆಗ ಇದ್ದಂತಹ ಒಂದು ದೊಡ್ಡ ಸಮಸ್ಯೆಯಾದಂತಹ ಮಹಾ ಆರ್ಥಿಕ ಮುಗ್ಗಟ್ಟಿಗೆ ಪರಿಹಾರವನ್ನು ಸೂಚಿಸುತ್ತೆ. ಅದನ್ನ ನಾವೇನಂತೇಳಿ ಕರಿತೀವಿ, ಈ ಒಂದು ಗ್ರಂಥ ಬಿಡುಗಡೆ ಆಗುತ್ತೆ, ಇದನ್ನ ನಾವು ಸಮಗ್ರ ಅರ್ಥಶಾಸ್ತ್ರ
ನೋಡ್ರಿ, ಸೂಕ್ಷ್ಮ ಅರ್ಥಶಾಸ್ತ್ರ ಸಾಂಪ್ರದಾಯಿಕ ಪಂಥದವರದು, ಸಮಗ್ರ ಅರ್ಥಶಾಸ್ತ್ರ ಆಧುನಿಕ ಪಂಥದವರದು, ಜಾನ್ ಮೆನಾರ್ಡ್ ಕೇನ್ಸ್ ಆಧುನಿಕ ಪಂಥದ ಅರ್ಥಶಾಸ್ತ್ರಜ್ಞ ಆಗಿದ್ದಾನೆ. ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಭಾಗದಲ್ಲಿ ಕೊನೆಯ ಕ್ವಶನ್ಸ್ಗೆ ಹೋಗ್ತೀವಿ. ಇಲ್ಲಿ ದಿ ಬ್ಯಾಂಕ್ ವಿಚ್ ಆಕ್ಟ್ಸ್ ಆಸ್ ಮಾನಿಟರಿ ಅಥಾರಿಟಿ ಆಫ್ ಇಂಡಿಯಾ, ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವಂತಹ ಬ್ಯಾಂಕ್ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಆಪ್ಷನ್ಸು ಆರ್ ಬಿ ಐ ರೆಫರ್ಸ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ನಬಾರ್ಡ್ NABARD ಅಂತಿದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ನೆಕ್ಸ್ಟು RRB ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಅಂಡ್ ಲಾಸ್ಟ್ ಒನ್ IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೂಡೆಂಟ್ಸ್, ಇಲ್ಲಿ ನಾನು ಈಗಾಗಲೇ ನಿಮಗೆ ಹಣ ಮತ್ತು ಬ್ಯಾಂಕೋದ್ಯಮ ಎನ್ನುವಂತಹ ಚಾಪ್ಟರ್ನಲ್ಲಿ ಕ್ವಶನ್ ಅಲ್ಲಿ ಬರುತ್ತೆ, ಇದು 8ನೇ ಚಾಪ್ಟ್ರು. ಈ ಕ್ವಶನ್ ಬಂದ್ಬಿಟ್ಟು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಚಾಪ್ಟರ್ ಆದ ಇಂಟ್ರಡಕ್ಷನ್ ಪರಿಚಯ ಎನ್ನುವಂತಹ ಚಾಪ್ಟರ್ ಅಲ್ಲಿ ಕ್ವಶನ್ ಬಂದಿದೆ. ಇದು ಹಣ ಮತ್ತು ಬ್ಯಾಂಕೋದ್ಯಮದಲ್ಲಿ ಬರುವಂತಹದ್ದು. ನಾನೀಗಾಗಲೇ ಭಾರತೀಯ ರಿಸರ್ವ್ ಬ್ಯಾಂಕ್ನ ಬಗ್ಗೆ ಹೇಳಿದ್ದೀನಿ. ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕು. ಇದರ ಜೊತೆಗೆ ದೇಶದ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನು, ಹಣಕಾಸಿನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂತಹ ಅತಿ ದೊಡ್ಡ ಬ್ಯಾಂಕು ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕು. ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಎಲ್ಲಾ ವಾಣಿಜ್ಯ ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಕರಿತೀವಿ. ಹಣದ ಪೇಟೆಯ ನೇತಾರ ಅಂತೇಳಿ ಈ ಬ್ಯಾಂಕ್ ಅನ್ನ ಕರಿತೀವಿ. ಇತರೆ ವಾಣಿಜ್ಯ ಬ್ಯಾಂಕುಗಳ ಆಪದ್ ಬಾಂಧವ ಅಂತೇಳಿ ಈ ಬ್ಯಾಂಕ್ ಅನ್ನ ಕರಿತೀವಿ. ಸ್ಟೂಡೆಂಟ್ಸ್, ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರಿನಿಂದ ಕೇಂದ್ರ ಬ್ಯಾಂಕ್ ಅನ್ನ ಕರೆಯಲಾಗುತ್ತೆ. ಭಾರತದಲ್ಲಿ ಕೇಂದ್ರ ಬ್ಯಾಂಕ್ ಅನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಉದಾಹರಣೆ, ಇಂಗ್ಲೆಂಡ್ನ ಕೇಂದ್ರ ಬ್ಯಾಂಕ್ ಅನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್, ಅಮೆರಿಕಾದ ಕೇಂದ್ರ ಬ್ಯಾಂಕ್ ಅನ್ನು ಫೆಡರಲ್ ರಿಸರ್ವ್ ಸಿಸ್ಟಮ್ ಅಂತೇಳಿ, ಅದೇ ರೀತಿ ಫ್ರಾನ್ಸ್ನ ಬ್ಯಾಂಕ್ ಅನ್ನು ಬ್ಯಾಂಕ್ ಆಫ್ ಫ್ರಾನ್ಸ್, ಆಸ್ಟ್ರೇಲಿಯಾದ ಕೇಂದ್ರ ಬ್ಯಾಂಕ್ ಅನ್ನು ಬ್ಯಾಂಕ್ ಆಫ್ ಆಸ್ಟ್ರೇಲಿಯಾ ಅಂತೇಳಿ ಕರಿತೀವಿ. ಅದೇ ರೀತಿ ಭಾರತದ ಕೇಂದ್ರ ಬ್ಯಾಂಕ್ ಅನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇದು ಸರಿಯಾದ ಉತ್ತರ. ಸ್ಟೂಡೆಂಟ್ಸ್, ಇಲ್ಲಿ ಇನ್ನೊಂದು ಮೂರು ಆಪ್ಷನ್ಸ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತೀನಿ. ನಬಾರ್ಡ್ ಬ್ಯಾಂಕ್ ಅಂತಿದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನೋಡಿ, ಕೃಷಿ ವ್ಯವಸ್ಥೆಯ, ಗ್ರಾಮೀಣ ವ್ಯವಸ್ಥೆಯ ಅತಿ ದೊಡ್ಡ ಬ್ಯಾಂಕು ಅಂತ ಹೇಳಿದ್ರೆ ಈ ನಬಾರ್ಡ್ ಬ್ಯಾಂಕ್ ಆಗಿದೆ. ಇದನ್ನ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಕರಿತೀವಿ. ಅಂದ್ರೆ ಇದೇನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ದೇಶದಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಾಲವನ್ನು ನೀಡುವಂತ ಅತಿ ದೊಡ್ಡ ಬ್ಯಾಂಕ್ ಅಂತ ಹೇಳಿದ್ರೆ ಈ ನಬಾರ್ಡ್ ಬ್ಯಾಂಕ್. ಇದನ್ನ ಗ್ರಾಮೀಣ ಭಾಗದ ಅಪೆಕ್ಸ್ ಬ್ಯಾಂಕು ಅಂತೇಳಿ ಈ ನಬಾರ್ಡ್ ಬ್ಯಾಂಕ್ ಅನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಇನ್ನೊಂದು RRB ಅಂತೇಳಿದೆ, ರೀಜನಲ್ ರೂರಲ್ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂತೇಳಿ ಇವುಗಳನ್ನ ನಾವು ಕರಿತೀವಿ. ನೋಡಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂದ್ರೆ ಇಷ್ಟೇ, ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ತನ್ನ ಒಂದು ಶಾಖೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸುವುದೇ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು. 1975ನೇ ವರ್ಷದಲ್ಲಿ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಅಸ್ತಿತ್ವ ಅನ್ನುವಂತಹದ್ದು ಬರುತ್ತೆ. ಹಾಗಾಗಿ ನೋಡಿ, ನಮ್ಮ ಸಿರಿಗೆರೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇದೆ, ಆದರೆ ಅದರ ಇದು ಮೇನ್ ಬ್ರಾಂಚು ಬೆಂಗಳೂರಲ್ಲಿ ಅಥವಾ ಡೆಲ್ಲಿ ಯಾವ್ದೆಲ್ಲಿ ಮಂಗಳೂರಲ್ಲಿ ಅಥವಾ ಚಿತ್ರದುರ್ಗದಲ್ಲಿ ಇದ್ರೂ ಸಹ ಚಿತ್ರದುರ್ಗದ ಒಂದು ಬ್ಯಾಂಕು ಅದರ ಅಧೀನ ಶಾಖೆಯಾಗಿ ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ನಮ್ಮ ಸಿರಿಗೆರೆಯಲ್ಲಿ ಸ್ಥಾಪನೆ ಮಾಡಿದೆ. ಹಾಗಾಗಿ ಇದು ನಾನು ರೀಜನಲ್ ರೂರಲ್ ಬ್ಯಾಂಕ್ ಅಂತ ಹೇಳ್ಕೊತೀವಿ. ಭರಮಸಾಗರದಲ್ಲಿ ಕೆನರಾ ಬ್ಯಾಂಕ್ ಇದೆ. ನೆಕ್ಸ್ಟು ಇನ್ನೊಂದು ಆಪ್ಷನ್ ಇದೆ, IDBI ಅಂತೇಳಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು. ನೋಡಿ, ದೇಶದಲ್ಲಿ ಕೈಗಾರಿಕೆಗಳಿಗೆ
ಸಾಲಗಳನ್ನು ನೀಡುತ್ತಿರುವಂತಹ ಅತಿ ದೊಡ್ಡ ಬ್ಯಾಂಕು ಅಂತ ಹೇಳಿದ್ರೆ ಈ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು. ಕೃಷಿಗೆ ಸಾಲವನ್ನು ನೀಡುವಂತ ದೊಡ್ಡ ಬ್ಯಾಂಕು ನವರ್ಣ ಬ್ಯಾಂಕು, ಕೈಗಾರಿಕೆಗಳಿಗೆ ಸಾಲ ನೀಡುವಂತ ಬ್ಯಾಂಕು ಈ ಒಂದು ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಆಗಿದೆ. ಇಲ್ಲಿ ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವಂತ ಬ್ಯಾಂಕ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು ಒಂದು ಅಂಕದ ಪ್ರಶ್ನೆಗಳು ಸ್ಟೂಡೆಂಟ್ಸ್. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲಾಂಕ್ಸ್, ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ, ಈ ಒಂದು ಕ್ವಶನ್ ಪಾರ್ಟ್ಗೆ ನಾವು ಹೋಗ್ತೀವಿ. ನೋಡಿ ಇಲ್ಲಿ ಕ್ವಶನ್ ಏನಿದೆ, ಟೂ ಇಂಡಿಫರೆನ್ಸ್ ಕರ್ವ್ಸ್ ನೆವರ್ ಡ್ಯಾಶ್ ಈಚ್ ಅದರ್, ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಛೇದಿಸುವುದಿಲ್ಲ. ಎರಡು ಔದಾಸೀನ್ಯ ವಕ್ರರೇಖೆಗಳು, ಎರಡು ಔದಾಸೀನ್ಯ ವಕ್ರರೇಖೆಗಳು, ಎರಡು ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಛೇದಿಸುವುದಿಲ್ಲ, ಎಂದಿಗೂ ಛೇದಿಸುವುದಿಲ್ಲ. ಅಂದ್ರೆ ಇದರ ಅರ್ಥ ಇಷ್ಟೇ, ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣಗಳಲ್ಲಿ ನಾವು ಇದನ್ನ ನಾವು ನೋಡ್ತೀವಿ. ಔದಾಸೀನ್ಯ ವಕ್ರರೇಖೆಗಳ ಲಕ್ಷಣಗಳು ಎರಡನೇ ಚಾಪ್ಟರ್ ಅಲ್ಲಿ ಈ ಒಂದು ಕ್ವಶನ್ ಬರುತ್ತೆ. ನೋಡಿ ಎರಡು ಔದಾಸೀನ್ಯ ವಕ್ರರೇಖೆಗಳು ಛೇದಿಸುವುದಿಲ್ಲ ಅಂತ ಹೇಳಿದೆ. ಛೇದಿಸಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಎಂ ಆರ್ ಎಸ್ ಇಳಿಮುಖವಾಗುವುದಿಲ್ಲ. ಎಂ ಆರ್ ಎಸ್ ಅಂತ ಹೇಳಿದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಈ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಥವಾ ಸೀಮಾಂತ ಬದಲಿಕೆಯ ದರ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ವಸ್ತುವನ್ನು ಹೆಚ್ಚಿನದಾಗಿ ಅನುಭೋಗಿಸಿದಾಗ ಮತ್ತೊಂದು ವಸ್ತುವನ್ನು ಯಾವ ಪ್ರಮಾಣದಲ್ಲಿ ತ್ಯಜಿಸಲಾಗುತ್ತದೆ ಎಂಬುದನ್ನು ಸೂಚಿಸುವುದನ್ನು ನಾವೇನಂತ ಹೇಳಿ ಕರಿತೀವಿ, ಸೀಮಾಂತ ಬದಲಿಕೆಯ ದರ ಅಂತ ಹೇಳಿ ಕರಿತೀವಿ. ಇಲ್ಲಿ ಔದಾಸೀನ್ಯ ವಕ್ರರೇಖೆಗಳು ಒಂದಕ್ಕೊಂದು ಛೇದಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎರಡು ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಆ ಛೇದಿಸುವ ಔದಾಸೀನ್ಯ ವಕ್ರರೇಖೆಗಳು ನೀಡುವುದಿಲ್ಲ. ಹಾಗಾಗಿ ಇದರ ಒಂದು ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಛೇದಿಸುವುದಿಲ್ಲ. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 7, ದಿ ಪಾಯಿಂಟ್ ಆಫ್ ಮಿನಿಮಮ್ ಆವರೇಜ್ ವೇರಿಯಬಲ್ ಕಾಸ್ಟ್ ವೇರ್ ದಿ ಎಸ್ ಎಂ ಸಿ ಕರ್ವ್ಸ್ ಕಟ್ಸ್ ದಿ ಎ ವಿ ಸಿ ಕರ್ವ್ಸ್ ಇಸ್ ಕಾಲ್ಡ್ ಡ್ಯಾಶ್ ಶಟ್ ಡೌನ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಎಸ್ ಎಂ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಸ್ಥಗಿತತೆಯ ಬಿಂದು ಅಂತ ಹೇಳಿ ಕರಿತೀವಿ. ನೋಡ್ರಿ ಇಲ್ಲಿ ಎಸ್ ಎಂ ಸಿ ಅಂತ ಹೇಳಿದ್ರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್, ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆಯು ಅಲ್ಪಾವಧಿ ಬದಲಾಗುವ ವೆಚ್ಚದ ರೇಖೆಯನ್ನು, ಆವರೇಜ್ ವೇರಿಯಬಲ್ ಕಾಸ್ಟ್ ಮೀನ್ಸ್ ಅಲ್ಪಾವಧಿ ಬದಲಾಗುವ ವೆಚ್ಚದ ರೇಖೆಯ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಸ್ಥಗಿತತೆ ಬಿಂದು ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಲ್ಲಿ ಎಸ್ ಎಂ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಛೇದಿಸುತ್ತೋ ಅಲ್ಲಿ ಆದಾಯ ಮತ್ತು ವೆಚ್ಚ, ಉದ್ಯಮ ಘಟಕದ ಆದಾಯ ಮತ್ತು ವೆಚ್ಚ ಸಮನಾಗಿರುತ್ತೆ. ಈ ಬಿಂದುವಿನ ನಂತರ ಉತ್ಪಾದನೆ ಮಾಡಿದ್ರೆ ವೆಚ್ಚಕ್ಕಿಂತ ಆದಾಯ ಕಡಿಮೆ ಆಗುತ್ತೆ, ಅಥವಾ ಆದಾಯಕ್ಕಿಂತ ವೆಚ್ಚ ಅನ್ನುವಂತಹದ್ದು ಹೆಚ್ಚಾಗುತ್ತೆ. ಆಗ ಉದ್ಯಮಕ್ಕೆ ಲಾಸ್ ಆಗುತ್ತೆ. ಹಾಗಾಗಿ ಈ ಎಸ್ ಎಂ ಸಿ ರೇಖೆ ಏನಿದೆ, ಈ ಎಸ್ ಎಂ ಸಿ ರೇಖೆಯ ಎ ವಿ ಸಿ ರೇಖೆಯನ್ನು ಎಲ್ಲಿ ಛೇದಿಸುತ್ತೋ ಅಲ್ಲಿಗೆ ಉತ್ಪಾದನೆಯನ್ನು ನಿಲ್ಲಿಸುತ್ತೆ ಉದ್ಯಮ ಘಟಕ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಬೆಲೆಯನ್ನು ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ, ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನವಾದಂತಹ ಲಕ್ಷಣ ಆಗಿದೆ. ಇದು ಈ ಒಂದು ನಾಲ್ಕನೇ ಚಾಪ್ಟರ್ ಅಲ್ಲಿ ಬರುತ್ತೆ ಈ ಕ್ವಶನ್. ಇದು ಮೂರನೇ ಚಾಪ್ಟರ್ ಅಲ್ಲಿ ಬರುವಂತಹದ್ದು, ಇದು ನಾಲ್ಕನೇ ಚಾಪ್ಟರ್ ಅಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತಿದೆಯಲ್ಲ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ, ಆ ಒಂದು ಚಾಪ್ಟರ್ ಅಲ್ಲಿ ಕ್ವಶನ್ ಕೇಳ್ತಾರೆ. ನೋಡಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಸ್ಟೂಡೆಂಟ್ಸ್, ಮಾರುಕಟ್ಟೆಗಳಲ್ಲಿ ಎರಡು ವಿಧ, ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ, ಅಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ. ದೇರ್ ಈಸ್ ಟೂ ಟೈಪ್ಸ್ ಆಫ್ ಮಾರ್ಕೆಟ್, ಫಸ್ಟ್ ಒನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂಡ್ ಸೆಕೆಂಡ್ ಒನ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್
ಪ್ರೈಸ್ ಈಸ್ ಟೇಕನ್ ಬಿಹೇವಿಯರ್ ಇಸ್ ದಿ ಸಿಂಗಲ್ ಮೋಸ್ಟ್ ಡಿಸ್ಟಿಂಗ್ವಿಶ್ ಕ್ಯಾರಕ್ಟರಿಸ್ಟಿಕ್ಸ್ ಆಫ್ ಪರ್ಫೆಕ್ಟ್ ಕಮ್ ಅಂತ ಹೇಳಿದ್ರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟಗಾರನ ಅಥವಾ ಉತ್ಪಾದಕನು ಬೆಲೆಯನ್ನು ಪಡೀತಾನವನು, ಬೆಲೆಯನ್ನು ನಿರ್ಧಾರ ಮಾಡಲ್ಲ, ಬೆಲೆಯನ್ನು ಇಲ್ಲಿ ಫಿಕ್ಸ್ ಮಾಡಲ್ಲ, ಮತ್ತೆ ಬೆಲೆಯನ್ನು ಪ್ರೈಸ್ ಟೇಕರ್ ಬಿಹೇವಿಯರ್ ಇಸ್ ದಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಹೇಳಿದ್ರೆ ಬೆಲೆಯನ್ನು ಪಡಿತಾನೆ. ಯಾಕೆ ಬೆಲೆಯನ್ನು ಪಡಿತಾನೆ ಅಂತ ಹೇಳಿದ್ರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರ ಆಗುತ್ತೆ. ಇಲ್ಲಿ ಕೊಂಡುಕೊಳ್ಳೋರಿಂದ ನಿರ್ಧಾರ ಆಗುತ್ತೆ ಮತ್ತು ಮಾರಾಟ ಬೇಡಿಕೆ ಮತ್ತು ಪೂರೈಕೆಯು ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಇಲ್ಲಿ ಮಾರಾಟಗಾರ ಬೆಲೆಯನ್ನು ನಿರ್ಧಾರ ಮಾಡಲ್ಲ. ನೆಕ್ಸ್ಟ್ ನಾವು ಮುಂದಿನ ಒಂದು ವಸ್ತುವಿಗೆ ಹೋಗ್ತೀವಿ ನೋಡಿ. ಇದು 4th ಕ್ವಶನ್ ಹೌದು. ಇಲ್ಲಿ ನೋಡಿ, ಇಲ್ಲಿ 4th ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ಕೇಳಿದರೆ ಇಲ್ಲೊಂದು ಲಕ್ಷಣ ಡ್ಯಾಶ್ ಹಾಕಿದ್ದಾರೆ. ನೀವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಕ್ವಶನ್ ಓದ್ಕೊಂಡ್ರೆ 5th ನೀವು ಈಸಿಯಾಗಿ ಪಡಿಬಹುದು. ಕ್ವಶನ್ ನಂಬರ್ 9, ಗೂಡ್ಸ್ ವಿಲ್ ನಾಟ್ ಪಾಸ್ ಥ್ರೂ ಎನಿ ಮೋರ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಅಂದ್ರೆ ಈ ಅವುಗಳು ಇದಕ್ಕೆ ಸರಿಯಾದ ಆನ್ಸರ್. ಯಾಕಪ್ಪ ಅಂತ ಹೇಳಿದ್ರೆ, ಅಂತಿಮ ಬಳಕೆಗೆ ಲಭ್ಯವಿರುವ ಸರಕುಗಳನ್ನು ಅಂತಿಮ ಸರಕುಗಳು ಅಂತೇಳಿ ನಾವು ಕರಿತೀವಿ. ಅಂತಿಮ ಬಳಕೆಗೆ ಲಭ್ಯವಿರುವ ಸರಕುಗಳನ್ನು ಅಂತಿಮ ಸರಕುಗಳು ಅಂತೇಳಿ ನಾವು ಕರಿತೀವಿ. ಇಲ್ಲಿ ಅಂತಿಮ ಸರಕುಗಳ ಬಗ್ಗೆ ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಟ್ಟಿದ್ದೆ. ಒಬ್ಬ ಹೋಟೆಲ್ ಮಾಲೀಕನು ಟೀ ಪುಡಿ ಮತ್ತು ಸಕ್ಕರೆಯನ್ನು ಕೊಂಡ್ಕೊಂಡ್ರೆ ಆ ಟೀ ಪುಡಿ ಮತ್ತು ಸಕ್ಕರೆ ಮಧ್ಯವರ್ತಿ ವಸ್ತು ಆಗುತ್ತೆ. ಅದೇ ಒಂದು ಕುಟುಂಬವು ಟೀ ಪುಡಿ ಮತ್ತು ಸಕ್ಕರೆಯನ್ನು ಕೊಂಡ್ಕೊಂಡ್ರೆ ಅದು ಅಂತಿಮ ಸರಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಉತ್ಪಾದನೆಯಲ್ಲಿ ಅದನ್ನ ಮಾರಾಟ ಮಾಡಲ್ಲ, ಮನೆಯಲ್ಲಿ ತಗೊಂಡ್ರೆ, ಕುಟುಂಬಕ್ಕೆ ತಗೊಂಡ್ರೆ ಅಂತಿಮವಾಗಿ ಅವರೇ ಅನುಭವಿಸ್ತಾರೆ. ಅದೇ ಹೋಟೆಲ್ ಮಾಲೀಕ ತಗೊಂಡ್ರೆ ಇದನ್ನೇನ್ ಮಾಡ್ತಾನೆ, ಮಾರಾಟ ಮಾಡ್ತಾನೆ, ಅವನು ಆದಾಯವನ್ನು ಗಳಿಸ್ತಾನೆ. ಹಾಗಾಗಿ ಅಲ್ಲಿ ಮಧ್ಯವರ್ತಿ ಸರಕು, ಸಕ್ಕರೆಯನ್ನು ಹೋಟೆಲ್ ಮಾಲೀಕ ಕೊಂಡ್ಕೊಂಡ್ರೆ ಅದು ಮಧ್ಯವರ್ತಿ ಸರಕಾಗುತ್ತೆ. ಅದೇ ಸಕ್ಕರೆಯನ್ನು ಯಾರು ಕೊಂಡ್ಕೊಂಡ್ರೆ, ಕುಟುಂಬ ಕೊಂಡ್ಕೊಂಡ್ರೆ ಅದು ಅಂತಿಮ ಸರಕು ಆಗುತ್ತೆ. ನೆಕ್ಸ್ಟ್ ಇಲ್ಲಿ, ದಿ ಪ್ರಿನ್ಸಿಪಲ್ ಮೋಟಿವ್ ಫಾರ್ ಹೋಲ್ಡಿಂಗ್ ಮನಿ ಈಸ್ ಟು ಕ್ಯಾರಿ ಔಟ್. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯವಾದಂತಹ ಉದ್ದೇಶ ಅಂತ ಹೇಳಿದ್ರೆ ಸ್ಪೆಕ್ಯುಲೇಟಿವ್ ಮೋಟಿವ್ ಫಾರ್ ಡಿಮಾಂಡ್, ಸಟ್ಟಾ ವ್ಯಾಪಾರದ ಉದ್ದೇಶ. ಇದಕ್ಕೆ ಸರಿಯಾದ ಆನ್ಸರ್ ಸಟ್ಟಾ ವ್ಯಾಪಾರದ ಉದ್ದೇಶ. ಹಣ ಮತ್ತು ಬ್ಯಾಂಕೋದ್ಯಮದಲ್ಲಿ ಈ ಒಂದು ಕ್ವಶನ್ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಸಟ್ಟಾ ವ್ಯಾಪಾರದ ಉದ್ದೇಶ, ಜನರು ಹಣವನ್ನು 3 ಉದ್ದೇಶಗಳಿಗಾಗಿ ಇಟ್ಕೊಳ್ತಾರೆ. ಮೊದಲನೇದಾಗಿ ವ್ಯವಹಾರದ ಉದ್ದೇಶ, ಎರಡನೇದಾಗಿ ಮುನ್ನೆಚ್ಚರಿಕೆಯ ಉದ್ದೇಶ, ಮೂರನೇದಾಗಿ ಸಟ್ಟಾ ವ್ಯಾಪಾರದ ಉದ್ದೇಶ. ಈ 3 ಉದ್ದೇಶಗಳಲ್ಲಿ ಮೂರನೇ ಉದ್ದೇಶ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ಸ್ಪೆಕ್ಯುಲೇಟಿವ್ ಮೋಟಿವ್ ಫಾರ್ ಡಿಮಾಂಡ್ ಅಂತ ಹೇಳಿ ಕರಿತೀವಿ. ಏನು ಸಟ್ಟಾ ವ್ಯಾಪಾರದ ಉದ್ದೇಶ ಅಂತ ಹೇಳಿದ್ರೆ, ಬೆಲೆ ಕಡಿಮೆ ಇದ್ದಾಗ ಕೊಂಡುಕೊಂಡು ಆ ವಸ್ತುವಿನ ಬೆಲೆ ಹೆಚ್ಚಿದ್ದಾಗ ಮಾರಾಟ ಮಾಡಿದ್ರೆ ಅದನ್ನ ನಾವೇನಂತ ಹೇಳಿ ಕರಿತೀವಿ, ಸಟ್ಟಾ ವ್ಯಾಪಾರದ ಉದ್ದೇಶದ ಹಣದ ಬೇಡಿಕೆ ಅಂತ ಹೇಳಿ ಕರಿತೀವಿ. ಜನರು ಈ ಉದ್ದೇಶಕ್ಕೆ ಹಣವನ್ನು ಇಟ್ಕೊಂಡಿರ್ತಾರೆ. ನೋಡಿ, ಇದು ಕ್ವಶನ್ 4th ಕ್ವಶನ್ ಹೌದು, ಮತ್ತೆ 1st ಕ್ವಶನ್ ಡ್ಯಾಶಸ್ ಗುನು ಸಹ ಕೇಳಿದರೆ, ಇದು ಹಣದ ಬೇಡಿಕೆ ವಿಷಯದಲ್ಲಿ ಬರುತ್ತೆ. ಹಣದ ಬೇಡಿಕೆ, ಜಾನ್ ಮೆನಾರ್ಡ್ ಕೇನ್ಸ್ ರವರ ಪ್ರಕಾರ ಹಣದ ಬೇಡಿಕೆಯು 3 ಉದ್ದೇಶಗಳನ್ನು ಒಳಗೊಂಡಿದೆ. M1 plus M2 ಅಂತೇಳಿ ನಾವು ಇದನ್ನ ಕರಿತೀವಿ. ಇಷ್ಟು 1 ಅಂಕದ ಪ್ರಶ್ನೆಗಳು ಸ್ಟೂಡೆಂಟ್ಸ್. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಇಲ್ಲಿ 2 ಕ್ವಶನ್ ಗೆ 2 ಯಾವುದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಈ ಒಂದು ವಿಷಯವನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.